ಬಂಟ್ವಾಳ ವೀಕ್ಷಕರಿಗೆ ಸ್ವಾಗತ. ಬಂಟ್ವಾಳ ತಾಲೂಕು ಪಂಚಾಯತ್ನ 2018-19 ಸಾಲಿನ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಸಮೀಕ್ಷಾ ಸಭೆಯು ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿಗುತ್ತು ಇವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ನ SGSY ಸಭಾಂಗಣದಲ್ಲಿ ನಡೆಯಿತು. ಮಳೆಹಾನಿ ವಿಚಾರಕ್ಕೆ ಸಂಬಂಧಿಸಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಗಟ್ಟಿ ಪ್ರಸ್ತಾಪಿಸಿ, ಮಳೆಹಾನಿಯಿಂದ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ, ಮಳೆಹಾನಿ ಸಂಬಂಧಿಸಿ ಸರ್ಕಾರ ಗರಿಷ್ಠ ಮೊತ್ತ 94,000 ರೂಪಾಯಿ ಸಂತ್ರಸ್ತರಿಗೆ ನೀಡುವುದಾಗಿ ಅವಕಾಶವಿದ್ದರೂ ಇಲಾಖೆ ಮಾತ್ರ ಕೇವಲ 5,000 ರೂಪಾಯಿಗಳನ್ನು ನೀಡುತ್ತಿದೆ, ಇದರಿಂದ ಸಂತ್ರಸ್ತರಿಗೆ ಅನ್ಯಾಯವಾಗಿದೆ, ನ್ಯಾಯಯುತ ಪರಿಹಾರ ನೀಡುವಂತೆ ಸಭೆಯ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಪುರಂದರ್ ಹೆಗ್ಡೆ, ಪ್ರಾಕೃತಿಕ ವಿಕೋಪದಡಿ ನೈಜ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ನೀಡಲಾಗಿದೆ, ಅಧಿಕಾರಿಗಳು ಹಾನಿಗೀಡಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಷ್ಟದ ಅಂದಾಜು ಮೊತ್ತದ ಆಧಾರದಲ್ಲಿ ನಷ್ಟ ಪರಿಹಾರವನ್ನು ನೀಡಲಾಗಿದೆ. ಆದರೆ ಮನೆಯ ಗೋಡೆ ಬಿರುಕು ಹಾಗೂ ಇನ್ನಿತರ ಸಣ್ಣಪುಟ್ಟ ಹಾನಿಗೆ 5,000 ರೂಪಾಯಿ ನೀಡಲಾಗಿದೆ ಎಂದರು. ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಷ್ಟದ ಅಂದಾಜು ಪಟ್ಟಿಯನ್ನು ಇಲಾಖೆಗೆ ನೀಡಿದರೂ ಅಧಿಕಾರಿಗಳು ಕೇವಲ 5,000 ನೀಡಿ ಸಂತ್ರಸ್ತರಿಗೆ ಅವಮಾನ ಮಾಡಿದ್ದಾರೆ, ನಷ್ಟ ಪರಿಹಾರದ ಕ್ರಿಯಾ ಯೋಜನೆಯು ಬದಲಾಗಬೇಕು ಎಂದು ಸಭೆಯನ್ನು ಒತ್ತಾಯಿಸಿದರು. ಇದಕ್ಕೆ ಶಾಸಕ ರಾಜೇಶ್ ನಾಯ್ಕ್ ಪ್ರತಿಕ್ರಿಯಿಸಿ ಮನೆಹಾನಿ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಪುನರ್ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ, ಉಪಾಧ್ಯಕ್ಷ ಅಬ್ಬಾಸ್ ಆಲಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಬಂಗೇರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದು ಚರ್ಚೆಯಲ್ಲಿ ಭಾಗವಹಿಸಿದರು. ಬೇರೆಯವರಿಗೆ ನೀವು ಕೊಡುದು ಬಿಡಿ, ಎಲ್ಲಿ ಎಲಿಜಿಬಲ್ ಆಗಿದೆ, ತೊಂದರೆ ಆಗಿದೆ ರೈತರಿಗೆ, ಯಾವ ಮನೆಗಳಿಗಾಗಿದೆ ಅದಕ್ಕೆ ಕೊಡಿ. ನೀವು ಕೊಟ್ಟು ಏನ್ ಮಾಡ್ತೀರಿ ಅದನ್ನ? ಪುನಃ ನಿಮ್ಗೆ ನಮ್ಗೆ ತಾನೆ ಕೆರೆ ಕೆರೆಗೆ ಚೆಲ್ಬೇಕು. ಒಂದು ಕಡೆ ಪೇಪರಲ್ಲಿ ಬಂದು ಜಿಲ್ಲಾಧಿಕಾರಿಗೆ ಬೇಕಾದಷ್ಟು ಗ್ರಾಂಟ್ ಮನೆಯಲ್ಲಿ ಸರ್ಕಾರ ಕಳಿಸಿಕೊಟ್ಟಿದೆ ಅಂತ ದುಡ್ಡು ಯಾರು ಇನ್ನೂ ಕೂಡ ಯಾರು ಕೊಟ್ಟಿ ಅನ್ನೋ ಬಾಕಿ ಎಂತಕ್ಕೆ ಇವರು ಅಲ್ಲಿ ಇರೋದು? ಒಂದು ಜನರಿಗೆ ಕೊಡಿ ಗ್ರಾಂಟ್ ಅನ್ನೆಲ್ಲ. ಕಾಶಿ ದೊಡ್ಡ ಮನಸ್ಸು ಮಾಡ್ಬೇಕು ಅದರಲ್ಲಿ. 5,000 ಕಳಿಸಿ ಚೆಕ್ ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೂ ಗೊತ್ತಿದೆ. ಮತ್ತೆ ಏನೋ ಮಾತಾಡಿ ಪುನಃ ಚೆಕ್ ಹಿಂದೋಗಿ ಏನೋ ಸ್ವಲ್ಪ ಇದು ಮಾಡಿ. ಅಲ್ಲ ಈಗ ನಾನು ಹೇಳಿ ಸರ್ಕಾರ 95,000 ಮ್ಯಾಕ್ಸಿಮಮ್ ಕೊಡ್ಬೇಕು ಅಂತಿದೆ, ಸೆಕೆಂಡ್ರಿ 45,000 ಕೊಡ್ಬೇಕು ಅಂತ. ಶಾಲಾ ಆವರಣದಲ್ಲಿ ಬ್ರಹ್ಮಾಂಡ ದರ್ಶನ ನೀಡುವ ಬಂಟ್ವಾಳ ರೋಟರಿ ಕ್ಲಬ್ ಸಾರಥ್ಯದ ಆರ್ಯಭಟ ಸಂಚಾರಿ ಪ್ಲಾನಿಟೋರಿಯಂಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಕುಳಿಪ್ಪಾಡಿಗುತ್ತು ಪಾಣೆಮಂಗಳೂರಿನ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಚಾಲನೆ ನೀಡಿದರು. ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಗರದ ವಿದ್ಯಾರ್ಥಿಗಳಿಗೆ ಮಾತ್ರ ತಾರಾಲಯದ ಮೂಲಕ ಸೌರಮಂಡಲಗಳ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಇತ್ತು. ಆದರೆ ಬಂಟ್ವಾಳ ರೋಟರಿ ಕ್ಲಬ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಾಲಾ ಅಂಗಳದಲ್ಲೇ ಬಾಹ್ಯಾಕಾಶ ವೀಕ್ಷಿಸುವ ಅವಕಾಶವನ್ನು ಒದಗಿಸಿಕೊಟ್ಟಿದೆ ಎಂದರು. ಅನುಭವಿಸುವಂತಹ ಅವಕಾಶವನ್ನು ಈ ರೋಟರಿ ಕ್ಲಬ್ ನವರು ಮಾಡಿಕೊಟ್ಟಿದ್ದಾರೆ. ಇವರಿಗೆ ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾರೆ. ಅದು ವಿಶೇಷವಾಗಿ ಇಂತಹ ವ್ಯವಸ್ಥೆ ಡೆವಲಪ್ ಕಂಟ್ರಿಗಳಲ್ಲಿ ಅಂದ್ರೆ ಅಮೆರಿಕ ಇಂಗ್ಲೆಂಡ್ ಅಂತ ದೇಶಗಳಲ್ಲಿ ಇಂತಹ ವ್ಯವಸ್ಥೆಗಳು ಮಕ್ಕಳಿಗೆ ನೋಡುವ ಅವಕಾಶಗಳು. ಇಂಡಿಯಾ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರ ಕಾರ್ಯದಲ್ಲಿ ಆ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಏನಾಗಿದೆ, ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಬ್ಯಾಲೆನ್ಸ್ ಪಟ್ಟಂತಹ ಒಂದು ಈ ಒಂದು ಪ್ಲಾನೆಟರಿಯಲ್ಲಿ ಸಣ್ಣ ಮಿನಿ ಪ್ಲಾನೆಟರಿಯಲ್ಲಿ ಬೇಡಿಕೆ ನಾನು ಇಚ್ಛೆ ಪಡ್ತೇನೆ. ಅದು ಬಹಳಷ್ಟು ಸಂತೋಷದ ವಿಷಯ ಅಂದ್ರೆ ಇವತ್ತು ನಮ್ಮ ಪ್ರಧಾನಿ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ದಿವಸವೇ ಈ ಬಂಟ್ವಾಳದಲ್ಲಿ. ಮುಖ್ಯ ಅತಿಥಿಯಾಗಿದ್ದ ತಹಶೀಲ್ದಾರ್ ಪುರಂದರ್ ಹೆಗ್ಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಶಿವಪ್ರಕಾಶ್ ಮಾತನಾಡಿ, ಬಂಟ್ವಾಳ ರೋಟರಿ ಕ್ಲಬ್ನ ಈ ಪ್ರಯತ್ನ ಅಭಿನಂದನೀಯ ಎಂದರು. ರೋಟರಿ ಕ್ಲಬ್ ಬಂಟ್ವಾಳದ ಅಧ್ಯಕ್ಷ ಮಂಜುನಾಥ್ ಆಚಾರ್ಯ ಅಧ್ಯಕ್ಷತೆ ವಹಿಸಿದ್ದರು. ಆರಂಭಿಕ ಹಂತದಲ್ಲಿ 1 ವಾರಗಳ ಕಾಲ 7
ಶಾಲೆಗಳಲ್ಲಿ ವೀಕ್ಷಣೆಗೆ ಅವಕಾಶ ನೀಡುತ್ತೇವೆ. ಶಾಲಾ ಪರೀಕ್ಷೆಯ ಬಳಿಕ ಮತ್ತೆ ಪ್ರದರ್ಶನ ಮಾಡುವ ಬಗ್ಗೆ ತೀರ್ಮಾನಿಸಿದ್ದೇವೆ. ಇದರಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಲಿಕೆಗೆ ತುಂಬಾ ಪ್ರಯೋಜನವಾಗಲಿದೆ ಎಂದರು. ಶ್ರೀ ಶಾರದಾ ಪ್ರೌಢಶಾಲೆಯ ಸಂಚಾಲಕ ಜನಾರ್ದನ್ ಭಟ್, ಎಸ್ಎಲ್ಎನ್ಪಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕ ಸುಬೋಧ್ ಪ್ರಭು, ರೋಟರಿ ಕ್ಲಬ್ ಸಹಾಯಕ ಗವರ್ನರ್ ಪ್ರಕಾಶ್ ಕಾರಂತ್, ಬಂಟ್ವಾಳ ರೋಟರಿ ಸುವರ್ಣ ವರ್ಷಾಚರಣೆಯ ಸಮಿತಿ ಸಂಚಾಲಕ ಡಾಕ್ಟರ್ ರಮೇಶಾನಂದ ಸೋಮಯಾಜಿ, ಪುರಸಭಾ ಸದಸ್ಯ ಗೋವಿಂದ ಪ್ರಭು ಉಪಸ್ಥಿತರಿದ್ದರು. ಬಂಟ್ವಾಳ ತಾಲೂಕಿನ ಅಂಟಾಡಿ ಗ್ರಾಮದ ಕೆಂಪುಗುಡ್ಡೆಯಲ್ಲಿ ಅನಾಥ ವೃದ್ಧೆ ಪೊಡಿ ಮುಗೇರ್ತಿಗೆ ಸೋಮವಾರ ಸಂಜೆ ಬಂಟ್ವಾಳ ರೋಟರಿ ಕ್ಲಬ್ ವತಿಯಿಂದ ಉಚಿತ ಗ್ಯಾಸ್ ವಿತರಣೆ ಹಾಗೂ ಸೋಲಾರ್ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ಮಾನವೀಯತೆ ಮೆರೆದಿದೆ. ಪೊಡಿ ಮುಗೀರ್ತಿಯ ಕತ್ತಲ ಬದುಕಿಗೆ ವಿದ್ಯುತ್ ಬೆಳಕು ಹರಿದಿದ್ದು ಬಂಟ್ವಾಳ ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಆಚಾರ್ಯ ಸ್ಪಂದಿಸಿ ರೋಟರಿ ಕ್ಲಬ್ ಮೂಲಕ ಪೊಡಿ ಮುಗೀರ್ತಿಗೆ ಈ ವ್ಯವಸ್ಥೆ ಕಲ್ಪಿಸಿದ್ದು ಸಾರ್ವತ್ರಿಕ ಶ್ಲಾಘನೆಗೊಳಗಾಗಿದೆ. ಬಂಟ್ವಾಳ ಭದ್ರಾ ಗ್ಯಾಸ್ ಏಜೆನ್ಸಿಯ ಮಾಲಕರೂ ಆದ ಮಂಜುನಾಥ್ ಆಚಾರ್ಯ ಅವರು ನೀಡಿದ ಭರವಸೆಯಂತೆ ವೃದ್ಧೆ ಪೊಡಿ ಮುಗೀರ್ತಿಯ ನಿವಾಸಕ್ಕೆ ಉಚಿತ ಗ್ಯಾಸ್ ಸಂಪರ್ಕವನ್ನು ಕಲ್ಪಿಸಿ ಔದಾರ್ಯ ತೋರಿದ್ದಾರೆ. ಮಾಧ್ಯಮಗಳ ವರದಿಗೆ ಸ್ಪಂದಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಆಚಾರ್ಯ ಅವರು ಗ್ಯಾಸ್ ಸಂಪರ್ಕ ಸೋಲಾರ್ ದೀಪ ಅಳವಡಿಸಿದ್ದು ಅವರು ಅಭಿನಂದನೆಗೆ ಪಾತ್ರರಾಗಿದ್ದಾರೆ. ಪೊಡಿ ಮುಗೀರ್ತಿಯ ಮುಖದಲ್ಲಿ ಸಂತಸ ಮೂಡಿದೆ. ಈ ಸಂದರ್ಭ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಎಸ್ಐ ಚಂದ್ರಶೇಖರ್, ಬೀಟ್ ಪೊಲೀಸ್ ಸಿಬ್ಬಂದಿ ಮೋಹನ್ ವಿಜಯ್, ರೊಟೇರಿಯನ್ಗಳಾದ ಮೇಘ ಆಚಾರ್ಯ, ಪ್ರಭಾಕರ ಪ್ರಭು, ಸ್ಥಳೀಯ ನಿವಾಸಿ ಕಮಲಾಕ್ಷ ಅವರು ಉಪಸ್ಥಿತರಿದ್ದರು. ಹೀಗೆ ತಿರುಗಿಸುದು ಇಲ್ಲಿಗೆ ತಿರುಗಿಸಿ ಇಲ್ಲಿ ಬಿಟ್ಟು ಪತ್ರಕರ್ತರ ಮಾಧ್ಯಮದ ಮೂಲಕ ನಮಗೆ ತಿಳಿದ ಈ ಒಂದು ನಮ್ಮ ಪೋಡಿ ಎಂಬ ಅಂಗಸರ ಮನೆಯಲ್ಲಿ ಯಾವುದೇ ಬೆಳಕಿಲ್ಲ ಅಂತೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರ ಮೂಲಕ ನಮಗೆ ತಿಳಿಯಿತು. ಆದರೆ ನಮ್ಮ ರೋಟರಿ ಕ್ಲಬ್ ಈಗ 50ನೇ ವರ್ಷ ಸಂಭ್ರಮಾಚರಣೆಯಲ್ಲಿದೆ. ನಾವು ಆ ನ್ಯೂಸನ್ನು ನೋಡಿದ ಕೂಡಲೇ ಆ ಒಂದು ಮನೆಗೆ ನಾವು ಬೆಳಕು ಕೊಡಲಿಕ್ಕೆ ಆಗ್ತದಂತೇಳಿ ನಮಗೆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿ ಅವರಿಗೆ ಇವತ್ತು ಸೋಮವಾರ ಸಂಜೆ ಇವತ್ತೇ ಸೋಲಾರ್ ಲೈಟ್ ಮತ್ತು ಗ್ಯಾಸ್ ಸಂಪರ್ಕವನ್ನು ಈಗ ನಾವು ನೀಡಿ ನಮಗೆ ಸಹ ಭಾರಿ ಖುಷಿ ಆಗ್ತಾ ಉಂಟು. ಮೇಡಮ್ ಪೋಡಿಯವರಿಗೆ ಸಹ ಖುಷಿಯಾಗಿ ಅವರು ಗ್ಯಾಸ್ ಉರಿಸುವಾಗ
ಒಂದು ಅವರ ಮುಖದಲ್ಲಿ ಮಂದಹಾಸ ಬಂದದನ್ನು ನೋಡಿದರೆ ನಮಗೂ ಒಂದು ಖುಷಿಯಾಯಿತು. ನಮ್ಮ ರೋಟ್ರಿಯಿಂದ ಒಂದು ಮನೆಗೆ ಹೆಲ್ಪ್ ಆಯಿತು ಅಂತೇಳಿ ಈ ಅವಕಾಶ ಕೊಟ್ಟ ನಮ್ಮ ಮಾಧ್ಯಮ ಬಾಂಧವರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ನಾನು ಧನ್ಯವಾದ ಸೂಚಿಸ್ತಾ. ಕ್ಷಣ ಕ್ಷಣದ ಮಾಹಿತಿಗಾಗಿ ಕ್ಲಿಕ್ ಮಾಡಿ ನಮ್ಮ ಬಂಟ್ವಾಳ.com. ನಮಸ್ತೆ.